ಎಲ್ರಿಗೂ ನಮಸ್ಕಾರ ಮತ್ತು ಸಿನಿಮಾಗದರಿಗೆ ಸ್ವಾಗತ ಜೊತೆ ಒಂಬಳ ಫಿಲಮ್ಸ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗೆ ಚಾಲನೆ ನೀಡಿದೆ ಒಂದು ಕಡೆ ಕೆ ಜಿ ಎಫ್ ಚಾಪ್ಟರ್ ಟು ಬಿಡುಗಡೆ ಮಾಡಿದ್ರೆ ಇನ್ನೊಂದು ಕಡೆ ಹೊಸ ಸಿನಿಮಾಗಳನ್ನ ಅನೌನ್ಸ್ ಕೂಡ ಮಾಡ್ತೀವಿ ಹೀಗೆ ಅನೌನ್ಸ್ ಆದ ಸಿನಿಮಾಗಳಲ್ಲಿ ರಿಷಬ್ ಆ್ಯಕ್ಟ್ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಕೂಡ ಒಂದು ಅದುವೆ ಕಾಂತಾರ ಈ ಸಿನಿಮಾ ಸ್ಯಾಂಡಲ್ವುಡ್ ನ ಮೋಸ್ಟ್ ಎಕ್ಸ್ಪೀರಿಯೆಡ್ ಸಿನಿಮಾಗಳಲ್ಲಿ ಒಂದು ಕೆ ಜಿ ಎಫ್ ಚಾಪ್ಟರ್ ಟು ಜೊತೆ ಬಿಡುಗಡೆ ಆಗಿದ್ದ ಟೀಸರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತುಕೊಂಡ್ರೆ ಪೋಸ್ಟರ್ ನಿಂದನೆ ಗಮನ ಸೆಳೆದಿದ್ದ ರಿಷಬ್ ಶೆಟ್ಟಿ ಪೋಸ್ಟರ್ ನಿಂದಲೂ ಗೆದ್ದು ಬೀಗಿದ್ದರು ಈಗ ಒಂಬಾಳೆ ಫಿಲಮ್ಸ್ ಕಾಂತರ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದೆ ಈ ಮೂಲಕ ಸಿನಿಪ್ರಿಯರಲ್ಲಿ ಮತ್ತಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ ಹಾಗಿದ್ರೆ ಕಾಂತರ ರಿಲೀಸ್ ಡೇಟ್ ಯಾವಾಗ ಸಿನಿಮಾದ ಹೈಲೈಟ್ ಏನು ಅನ್ನೋದನ್ನ ನಾನು ಕೊಡ್ತೀನಿ ಬನ್ನಿ ಮತ್ತೊಮ್ಮೆ ರಿಷಬ್ ಶೆಟ್ಟಿ ಕರಾವಳಿಯ ಕಥೆನ ಒತ್ತು ಬರ್ತಿದ್ದಾರೆ ಮೇಲ್ನೋಟಕ್ಕೆ ಇದು ಕಂಬಳದ ಸುತ್ತಮುತ್ತ ನಡೆಯುವ ಕಥೆ ಎಂದು ಹೇಳಲಾಗುತ್ತಿದೆ ಆದರೆ ಸಿನಿಮಾ ಟೈಟಲ್ ಬೇರೆಯೇ ಹೇಳ್ತಿದ್ದ ಕಂಡ್ರೆ ಈತ ಸಿನಿಮಾ ತಂಡ ಕೂಡ ದಸರಾದ ಜೊತೆಗೆ ಕಾಡ್ಗಿಚ್ಚಿನ ಬಯಲಾಟಕ್ಕೆ ಸಾಕ್ಷಿಯಾಗಿ ಸೆಪ್ಟೆಂಬರ್ ಮೂವತ್ತರಂದು ಕಾಂತಾರ ಅನಾವರಣ ಎನ್ನುತ್ತಾ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದೆ ಈ ಕಾರಣಕ್ಕೆ ಕಾಡಿನ ಕಥೆನ ಕಂಬಳದ ಕಥೆನ ಅನ್ನುವ ಕುತೂಲವಂತೂ ಇದೆ ಬಿಡಿ ಹೌದು ಕಣ್ರೀ ರಿಷಬ್ ಶೆಟ್ಟಿ ಒಂಬಳೆ ಫಿಲ್ಮ್ಸ್ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಕಾಂತಾರ ಈ ಸಿನಿಮಾ ದಸರಾ ಹಬ್ಬಕ್ಕೆ ಬಿಡುಗಡೆ ಆಗ್ತಿದೆ ಸೆಪ್ಟೆಂಬರ್ ಮೂವತ್ತರಂದು ದಸರಾ ಹಬ್ಬಕ್ಕೆ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಸಿನಿಮಾ ನೋಡುವಂಥ ಕಥೆನ ಒತ್ತು ಚಿತ್ರಮಂದಿರಕ್ಕೆ ಬರಲಿದೆ ಚಿತ್ರತಂಡ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರುವುದರಿಂದ ಸಿನಿಮಾ ನೋಡಲು ಸಿನಿಪ್ರೇಮಿಗಳು ಕೂಡ ಕಾತುರದಿಂದ ಕಾದು ಕೂತಿದ್ದಾರೆ ರಿಷಬ್ ಶೆಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಸಿಕ್ಕಿದೆ ಅವರೇ ನಟಿಸಿದ ಗರುಡ ಗಮನ ಋಷಭವನ ಸಿನಿಪ್ರೇಮಿಗಳ ಮೆಚ್ಚುಗೆ ಗಳಿಸಿದೆ ಇದರ ಹಿಂದೆ ಕಾಂತಾರ ಸಿನಿಮಾದ ಟೀಸರ್ಗೂ ಮೆಚ್ಚುಗೆ ವ್ಯಕ್ತವಾಗಿತ್ತು ಸಿನಿಮಾ ಬಗ್ಗೆ ದಿನದಿಂದ ದಿನಕ್ಕೆ ಕುತೂಹಲ ಕೂಡ ದುಪ್ಪಟ್ಟಾಗಿದೆ ಅಂದಾಗೆ ಕಾಂತಾರ ಸಿನಿಮಾದ ಕಥೆನ ಲಾಕ್ ಡೌನ್ ನಲ್ಲೇ ಈ ಕತೆ ಒಂಬಾಳೆ ಫಿಲಮ್ಸ್ ನ ವಿಜಯ್ ಕಿರಗುಂದ್ರಿಗೆ ಇಷ್ಟ ಆಗಿದ್ದರಿಂದ ಸಿನಿಮಾ ಸೆಟ್ಟಿರಿತು ಈಗ ಕಾಂತಾರ ಬಹುತೇಕ ಮುಗಿದಿದ್ದು ಬಿಡುಗಡೆಯ ಡೇಟ್ ಕೂಡ ಅನೌನ್ಸ್ ಆಗಿದೆ ಇನ್ನು ಕಾಂತಾರ ಸಿನಿಮಾದ ಬಳಿಕ ಶೆಟ್ರು ತುಂಬಾನೇ ಬಿಸಿದ್ದಾರೆ ಕಾಂತಾರ ಸಿನಿಮಾ ಬಳಿಕ ರಿಷಬ್ ಶೆಟ್ಟಿ ಹಲವು ಸಿನಿಮಾಗಳಲ್ಲಿ ನಟನೆ ಮಾಡ್ತಿದ್ದಾರೆ ಹರಿಕತೆ ಅಲ್ಲ ಗಿರಿಕತೆ ಬೆಲ್ಬೋಟಮ್ ಬೋಟಮ್ ಪಾರ್ಟು ಮಹನೀಯರೇ ಮಹಿಳೆಯರೇ ಅಂಟೊ ಗುರಿ ಶೆಟ್ಟಿ ರುದ್ರ ಪ್ರಯೋಗ ಸಿನಿಮಾಗಳು ಕೂಡ ರಿಷಬ್ ಶೆಟ್ಟಿ ಕೈಯಲ್ಲಿ ಹೀಗಾಗಿ ರಿಷಬ್ ಫುಲ್ ಬ್ಯುಸಿಯಾಗಿದ್ದು ನಟನ ಜೊತೆಗೆ ಕಾಂತರ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಹಾಗೂ ರಿಲೀಸ್ನಲ್ಲೂ ಬ್ಯುಸಿಯಾಗಿದ್ದಾರೆ ಇದೇ ರೀತಿಯಲ್ಲ ಸಿನಿಮಾ ಅಪ್ಡೇಟ್ಸ್ಗಳನ್ನ ನಾವು ನಮ್ಮ ಇನ್ಸ್ಟಾ ಎಫ್ ಪೇಜ್ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನ ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹ ಬದುಕೊಂಡ್ರೆ ಮತ್ತೊಮ್ಮೆ ಮುಗೋದೊಮ್ಮೆ ನಾನು ಮುಂದೆ ಸನಿಂಗ್ ಆಫ್ ಶಶಿ